हेलो वीक्षकरे नमस्कार वेलकम बैक टू माय चैनल सुजीज फैशन एंड कुकिंग नानिवत्तु निम्गे सिंपल आगि ओंदु रेसिपी तोरिस्तिदीनि अदक्के इंग्रीडियंट्स बेकु अंद्रे ईरुळ्ळि ओण मेणसिनकायि कोत्तंबरि करिबेवु कायितुरि मत्ते टमेटो इष्टु इदक्के बेकागिरुत्ते मिलेट इंद नानु ई रेसिपीन माड्ता इदीनि मिलेट रवा इंद आर्का मिलेट रवा ನೋಡಿ ಇದು ಆರ್ಕಾ ಮಿಲೆಟ್ ರವಾ ಈ ಮಿಲೆಟ್ ರವಾದಿಂದನಾದರೂ ಮಾಡ್ಬೋದು ಇಲ್ಲ ಡೈರೆಕ್ಟ್ ಮಿಲೆಟ್ಟಿಂದನೂ ಕೂಡ ನಾವು ಉಪ್ಪಿಟ್ಟನ್ನು ಮಾಡ್ಕೋಬಹುದು ನಾವೀಗ ಮೊದಲಿಗೆ ರವಾನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಇದನ್ನು ಹುರಿಬೇಕು ನೋಡಿ ಈಗ ಫ್ರೈ ಆಗ್ತಾ ಇದೆ ರವಾ ಈ ರವಾನ ಫ್ರೈ ಆದಮೇಲೆ ಈಗ ನಾನು ಪಾತ್ರೆನ ಬಿಸಿಯಾಗೋದಿಕ್ಕೆ ಇಟ್ಟಿದ್ದೀನಿ ಈಗ ಬಿಸಿಯಾಗಿದೆ ಅದಕ್ಕೆ ಆಯಿಲ್ ಹಾಕೊಂತಾ ಇದ್ದೀನಿ ಆಯಿಲ್ ಬಿಸಿಯಾಗಲಿ ಅದಕ್ಕೆ ಈಗ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಇಷ್ಟನ್ನು ಹಾಕಿಬಿಟ್ಟು ನಾವು ಫ್ರೈ ಮಾಡಬೇಕು ಇದು ಒಗ್ಗರಣೆಗೆ ನೋಡಿ ಮತ್ತೆ ನಾನೀಗ ಒಣಮೆಣಸಿನಕಾಯಿನ ಹಾಕೊಂತಾ ಇದ್ದೀನಿ ಹಸಿಮೆಣಸಿನಕಾಯಿ ಆದರೂ ಹಾಕೊಬೋದು ಒಣಮೆಣಸಿನಕಾಯಿ ಆದರೂ ಹಾಕೋಬೋದು ನಾನು ಇಲ್ಲಿ ಯೂಸ್ ಮಾಡ್ತಿರೋದು ಒಣಮೆಣಸಿನಕಾಯಿ ನೆಕ್ಸ್ಟ್ ಇದಕ್ಕೆ ಕಟ್ ಮಾಡ್ಕೊಂಡಿರೋಂಥ ಆನಿಯನ್ನು ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ದೊಡ್ಡ ಗಾತ್ರದ ಒಂದು ಆನಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆಗಿದೆ ನೋಡಿ ಈಗ ಇದಕ್ಕೆ ನಾವೀಗ ಟೊಮ್ಯಾಟೋನ ಸೇರಿಸ್ಕೋಬೇಕು ಟೊಮ್ಯಾಟೋನ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಈಗ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂತಹ ಕರಿಬೇವನ್ನು ಹಾಕ್ಕೊತಿದ್ದೀನಿ ಕರಿಬೇವನ್ನು ಹಾಕಿಬಿಟ್ಟು ಫ್ರೈ ಮಾಡಬೇಕು ನೋಡಿ ಈಗ ಅದೆಲ್ಲ ಫ್ರೈ ಆಗಿದೆ ಈಗ ನನಗೆ ಇಂಗನ್ನು ಹಾಕ್ತಿದ್ದೀನಿ ಇಂಗನ್ನು ಹಾಕಿ ಒಂದು ಸಲ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ನೀರನ್ನ ಹಾಕ್ಕೊತಿದ್ದೀನಿ ಫ್ರೆಂಡ್ಸ್ ನಾವು ಎಷ್ಟು ಅಳತೆ ರವಾ ತೊಗೊಂಡಿರ್ತೀವೋ ಅದ್ರ ಡಬಲ್ ನೀರು ಹಾಕ್ಕೊಬೇಕು ನಾನಿಲ್ಲಿ ಒಂದು ಕಪ್ ರವಾ ತೊಗೊಂಡಿದ್ದೀನಿ ಅದರಿಂದ ನಾನು ಎರಡು ಕಪ್ ನೀರನ್ನು ಹಾಕ್ತಿದ್ದೀನಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಉಪ್ಪು ಹಾಕ್ಕೊಂಡೆ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡಿಬಿಟ್ಟು ಇದು ಕುದಿ ಬರೋದಕ್ಕೆ ಬಿಡಬೇಕು ಫ್ರೆಂಡ್ಸ್ ಈಗ ನೋಡಿ ಕುದಿ ಬಂದಿದೆ ಚೆನ್ನಾಗಿ ಇವಾಗ ನಾವು ಟೇಸ್ಟ್ ನೋಡಿಕೊಂಡು ಇದಕ್ಕೆ ರವಾನ ಮಿಕ್ಸ್ ಮಾಡಬೇಕು ನೋಡಿ ರವಾನ ಹಾಕ್ಬಿಡಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಚೆನ್ನಾಗಿ ಬೇಯಬೇಕು ಈಗ ಕುದಿ ಬರಬೇಕು ಅದು ಇದು ನೋಡಿ ತುಂಬಾ ಒಳ್ಳೆಯದು ಇದು ಮಿಲೆಟ್ ಉಪ್ಪಿಟ್ಟು ಎಲ್ಲರಿಗೂ ಕೂಡ ಆರೋಗ್ಯಕ್ಕೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ತುಂಬ ಜಾಸ್ತಿ ಇದೆ ಮಿಲೆಟಿಂದ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಇಲ್ಲ ಟ್ವೈಸ್ ಆದರೂ ಮಾಡ್ಕೊಂಡು ತಿಂದರೆ ಹೆಲ್ತ್ಗೆ ತುಂಬಾ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್ ನಾನೀಗ ನೋಡಿ ತುರಿದಿರುವಂತಹ ಕಾಯಿತುರಿ ಮತ್ತು ಹಚ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿದೆ ಇದನ್ನು ಚೆನ್ನಾಗಿ ಈಗ ಬೇಯೋದಕ್ಕೆ ಬಿಡಬೇಕು ಫ್ರೆಂಡ್ಸ್ ಲಿಡ್ನ ಕ್ಲೋಸ್ ಮಾಡಿದ್ದೀನಿ ನೋಡಿ ಈಗ ನಮ್ಮ ರುಚಿಕರವಾದ ಆರೋಗ್ಯಕರವಾದಂಥ ಮಿಲೆಟ್ ರವಾದಿಂದ ಮಾಡಿರುವಂಥ ಉಪ್ಪಿಟ್ಟು ರೆಡಿಯಾಗಿದೆ ಫ್ರೆಂಡ್ಸ್ ತುಂಬಾ ಟೇಸ್ಟಿ ಆಗಿರುತ್ತೆ ಒಂದ್ಸಲ ಮಾಡ್ಕೊಂಡು ತಿಂದುಬಿಟ್ಟು ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ನೋಡಿ ಚೆನ್ನಾಗಿದೆ ಅಲ್ವಾ ಟೇಸ್ಟ್ ಕೂಡ ತುಂಬಾ ಸೂಪರ್ ಆಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಮಾಡ್ಕೊಂಡು ತಿನ್ನಿ ಒಂದ್ಸಲ ಟ್ರೈ ಮಾಡಿ ಓಕೆ ಬಾಯ್ ಫ್ರೆಂಡ್ಸ್ ನನ್ನ ಚಾನಲ್ ನೀವು ಯಾರ್ಯಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್